ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಮನೆಯಲ್ಲೇ ಒಂದು ಸಣ್ಣದಾಗಿ ಥಿಯೇಟ್ರ್ ಇದ್ರೆ ಹೇಗಿರುತ್ತೆ ಹೋಮ್ ಥಿಯೇಟ್ರ್ ಥರ ರೂಮಲ್ಲಿ ಒಂದು ಪ್ರೊಜೆಕ್ಟ್ರು ಸ್ಕ್ರೀನ್ ದೊಡ್ಡದಾಗಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೀವು ತುಂಬ ಜನ ಯೋಚನೆ ಮಾಡಿ ಥರ ಚೆನ್ನಾಗಿರುತ್ತೆ ಅಂತ ತುಂಬ ಜನನೇ ಕ್ವಶನ್ನು ಕೂಡ ಕೇಳಿದ್ದೀರ ನಾನು ಒಂದು ಪ್ರಾಜೆಕ್ಟ್ ತೊಗೊಬೇಕು ಅಂತ ಅನ್ಕೋತೀನಿ ಇಷ್ಟು ಬಡ್ಜೆಟ್ಟು ಯಾವ ಪ್ರಾಜೆಕ್ಟು ಚೆನ್ನಾಗಿರುತ್ತೆ ಏನು ನೋಡಿ ತೊಗೊಳ್ಳಿ ಅಂತ ಈ ಕಾರಣಕ್ಕೆ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಎಪ್ಸೋನ್ನ ಪ್ರೊಜೆಕ್ಟರ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಆ ರೀತಿ ಒಂದು ಪ್ರೊಜೆಕ್ಟ್ರ್ ಇದ್ರ ಬಗ್ಗೆ ಕಂಪ್ಲೀಟ್ ಡೇಟ್ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಮಟ್ಟ ಕಂಕಣ ಯೂಟ್ಯೂಬ್ ಚಾನಲ್ ಮತ್ತು ನಮಟೆ ಕಂಕಡ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಮಾಡಿ ಮುಂದೆ ತನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸ್ವಲ್ಪ ವ್ಲಾಗ್ ಅಂತ ಅದಕ್ಕೂ ಕೂಡ ನೀವು ಫಾಲೋವನ್ನು ಮಾಡ್ಬೋದು ನೀವೇನು ನೋಡ್ತಾ ಇದ್ರೆ ಅದು ಎಪಿಸೋನ ಇ ಎಚ್ ಟಿ ಡಬ್ಲ್ಯೂ ಆರ್ ನೂರ ಐವತ್ತು ಓಂ ಪ್ರೊಜೆಕ್ಟರ್ ಆಗಿರುವಂಥದ್ದು ಈ ಒಂದು ಪ್ರೊಜೆಕ್ಟರ್ನ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಿದ್ರೆ ಈ ಒಂದು ಪ್ರೊಜೆಕ್ಟ್ರ ಫುಲ್ ಎಚ್ ಡಿ ರೆಸೊಲ್ಯೂಷನ್ನ ಹೊಂದಿರುವಂಥದ್ದು ಈ ಒಂದು ಪ್ರೊಜೆಕ್ಟ್ನ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀರಿ ಅಂತ ಅಂದರೆ ಹತ್ತತ್ರ ಮುನ್ನೂರು ಇಂಚ್ ತನಕ ದೊಡ್ಡ ಡಿಸ್ಪ್ಲೇಯನ್ನು ದೊಡ್ಡ ಸ್ಕ್ರೀನ್ ಅನ್ನು ನೀವು ಈ ಒಂದು ಪ್ರೊಜೆಕ್ಟ್ ಮುಖಾಂತರ ಪಡ್ಕೊಬೋದು ಇನ್ನೂ ಒಂದು ಪ್ರೊಜೆಕ್ಟ್ನ ಕಲರ್ ಬ್ರೈಟ್ನೆಸ್ ಬಗ್ಗೆ ಹೇಳೋದಾದ್ರೆ ಮೂರು ಸಾವಿರದ ನೂರು ಲುಮಿನಸ್ ಅಂದರೆ ನೀವು ಜಾಸ್ತಿ ಬೆಳಕಿದ್ರೂ ಸಹ ತುಂಬಾ ಒಳ್ಳೆಯ ಒಂದು ಬ್ರೈಟ್ನೆಸ್ ಅನ್ನ ಕಲರ್ ಈಗ ಕತ್ಲೆ ಕೋಣೆಯಲ್ಲಿ ಕುತ್ಕೊಂಡಿದ್ರ ಅಂತ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆದರೂ ಸ್ವಲ್ಪ ಲೈಟ್ ಇದೆ ಅಂದ್ರೂ ಸಹ ಈ ಒಂದು ಬ್ರೈಟ್ನೆಸ್ ಅಲ್ಲಿ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಪ್ರೊಜೆಕ್ಟಿನ ಕಾಂಟ್ರಾಸ್ಟ್ ರೇಷಿಯೋ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹದಿನೈದು ಸಾವಿರ ಇಷ್ಟು ಒನ್ ಅಂದ್ರೆ ಬ್ಲಾಕ್ಸ್ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ನೋಡಬಹುದು ಡಿಸ್ಪ್ಲೇಲಿ ಬ್ಲಾಕ್ಸ್ ಫುಲ್ಲು ಡೀಪ್ ಬ್ಲಾಕ್ ಆಗಿ ನಿಮಗೆ ಇದರಲ್ಲಿ ಕಾಣ್ತಾ ಇರುವಂಥದ್ದು ಈ ಒಂದು ಪ್ರೊಜೆಕ್ಟ್ ನೀವು ಸ್ಕ್ರೀನ್ ಇಂದ ಏಳು ಅಡಿ ಐದು ದೂರ ದುರೈಟ್ರೆ ನೂರು ಇಂಚಿನ ಒಂದು ಸ್ಕ್ರೀನ್ ನಡಿ ನೀವು ಪಡ್ಕೊಬಹುದು ಈ ಒಂದು ಪ್ರೊಜೆಕ್ಟ್ ನಲ್ಲಿ ಕಲರ್ ಆಕ್ಯುರಸಿ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ನೀವು ಒಂದೊಂದು ಪ್ರೊಜೆಕ್ಟ್ ಅಲ್ಲಿ ಒಂಥರ ರೈನ್ಬೋ ಎಫೆಕ್ಟ್ ಬರ್ತಾ ಇರುತ್ತೆ ಬಟ್ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಆ ರೀತಿ ಕಾಣಲ್ಲ ನಿಮಗೆ ಯಾವ ರೀತಿ ಒಂದು ಮಾನಿಟರ್ ಡಿಸ್ಪ್ಲೇ ಅಲ್ಲಿ ಯಾವ ರೀತಿ ನೋಡ್ತೀರಾ ಅದೇ ರೀತಿ ಒಂದು ಎಫೆಕ್ಟ್ ನಿಮಗೆ ಕಾಣುತ್ತೆ ಅಂತ ಹೇಳಬಹುದು ಇದಲ್ಲದೆ ಈ ಒಂದು ಪ್ರೊಜೆಕ್ಟ್ ನಲ್ಲಿ ಒಂದು ಇನ್ಬಿಲ್ಟ್ ಸ್ಪೀಕರ್ ನ ಸಹ ನೀಡಲಾಗಿರುವಂತದ್ದು ಇದರಲ್ಲೇ ನೀವು ಸ್ಪೀಕರ್ ನ ನೀವು ಸೆಟ್ ಅಪ್ ಮಾಡ್ಕೊಬಹುದು ಅಥವಾ ನಿಮ್ಗೆ ಇನ್ನೂ ಒಳ್ಳೆ ಎಫೆಕ್ಟ್ ಬೇಕು ಅಂತ ಅಂದ್ರೆ ಹೋಮ್ ಥಿಯೇಟರ್ ನ ಸಹ ನೀವು ಇದಕ್ಕೆ ಕನೆಕ್ಟ್ ಅನ್ನ ಮಾಡ್ಕೊಬಹುದು ಇದರಲ್ಲಿರುವಂತಹ ಪೋರ್ಟ್ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಇದರಲ್ಲಿ ಯು ಎಸ್ ಬಿ ಎ ಒಂದು ಪೋರ್ಟ್ ಇರುವಂತದ್ದು ಮತ್ತು ಎಸ್ ಡಿಎಂ ಎರಡು ಎರಡು ಪೋರ್ಟ್ ಇದೆ ಮತ್ತು ನೀವು ವಿ ಜಿ ಎ ಪೋರ್ಟ್ ಕೂಡ ಇದರಲ್ಲಿದೆ ಮತ್ತು ನಾರ್ಮಲ್ ನೀವು ಡಿ ವಿ ಡಿ ಹಾಕೋದಕ್ಕೆ ನೋಡಬಹುದು ಆಡಿಯೋ ಮತ್ತು ವಿಡಿಯೋ ಪೋರ್ಟ್ ಸಹ ಮೂರು ಇರುವಂತದ್ದು ಇದಲ್ಲೇ ಯು ಎಸ್ ಬಿ ವಿಡಿಯೋ ಪೋರ್ಟ್ ಕೂಡ ನಿಮ್ಗೆ ಇದರಲ್ಲಿದೆ ನಾರ್ಮಲ್ ನೀವು ಮಾನಿಟ್ರು ಸಿ ಪಿ ಯು ಹಾಕುವಂಥ ಒಂದು ಪವರ್ ಅಡಾಪ್ಟರ್ ಸಹ ಪವರ್ ಪೋರ್ಟ್ ಕೂಡ ಇದರಲ್ಲಿರುವಂಥದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಪ್ರೊಜೆಕ್ಟರ್ ಜೊತೆ ನೀಡಿರುವಂತಹ ರಿಮೋಟ್ ಒಳ್ಳೆ ಕ್ವಾಲಿಟಿ ರಿಮೋಟ್ ಅಂತಲೇ ಹೇಳಬಹುದು ಅದಲ್ಲದೆ ಈ ಒಂದು ಪ್ರೊಜೆಕ್ಟ್ ಮೇಲೂ ಸಹ ಬಟನ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪವರ್ ಬಟನ್ ಇದೆ ಹೋಮ್ ಬಟನ್ ಇದೆ ಮತ್ತೆ ಸೋರ್ಸ್ ಸೋರ್ಸ್ ಅಂತ ಅಂದ್ರೆ ನೀವು ಇನ್ಪುಟ್ ಎರಡು ಮೂರು ಕಂಪ್ಯೂಟರ್ನ ಕನೆಕ್ಟ್ ಕನೆಕ್ಟ್ ಮಾಡಿದ್ರೆ ನೀವು ಸೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಬಹುದು ಮತ್ತೆ ಮೆನ್ಯೂ ಸಹ ಅದು ಅದಲ್ಲದೆ ಈ ಒಂದು ವಾಲ್ಯೂಮ್ ಅಪ್ ಮತ್ತೆ ವಾಲ್ಯೂಮ್ ಡೌನ್ ಬಟನ್ ಸಹ ಇರಲಿದೆ ಸ್ಕೇಪ್ ಬಟನ್ ಸಹ ಇರುವಂತದ್ದು ಮತ್ತು ನೀವು ಈ ಒಂದು ಸ್ಕ್ರೀನ್ ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು ಆರಿಜೆಂಟಲ್ ವರ್ಷನ್ ನೋಡಬಹುದು ಒಂದು ಸಪ್ರೇಟ್ ಬಟನ್ ಸಹ ನೀಡಲಾಗಿರುವಂಥದ್ದು ಅಂದರೆ ನೀವು ಪ್ರೊಜೆಕ್ಟ್ ಕ್ರಾಸ್ ಆಗಿಟ್ಟಿದ್ದೀರಾ ಅಂತ ಈ ಒಂದು ಬಟನ್ಗಳ ಮುಖಾಂತರ ನೀವು ಕ್ರಾಸ್ ಆಗಿಟ್ಟಿದ್ರು ಸಹ ಅಥವಾ ಕೆಳಗಡೆ ಒಂದು ಪ್ರೊಜೆಕ್ಟ್ ಇಟ್ಟಿದ್ರು ಸಹ ಇದನ್ನ ಈ ಒಂದು ಫೀಚರ್ ನ ಮುಖಾಂತರ ನೀವು ಸ್ಕ್ರೀನ್ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಬಹುದು ಇದರ ಜೊತೆಗೆ ಈ ಒಂದು ಕ್ವಿಕ್ ಕಾರ್ನರ್ ಅಂದ್ರೆ ಈಗ ಏನು ಹೇಳಿದೆ ನಾನು ಈ ಕ್ರಾಸ್ ಆಗಿಟ್ಟಿದ್ರು ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಅಂತ ಒಂದು ಸಪ್ರೇಟ್ ಒಂದು ವೀಲನ್ನು ಅನ್ನು ಸಹ ನೀಡಲಾಗಿರುವಂಥದ್ದು ಈ ಮುಖಾಂತರ ನೀವು ತುಂಬಾ ಬೇಗ ನೀವು ಅಡ್ಜಸ್ಟ್ ಮಾಡ್ಕೊಬಹುದು ಅದನ್ನು ಸಹ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದರ ಜೊತೆಗೆ ನೀವು ಮುಂದೆ ಏನು ನೋಡ್ತಾ ಇದ್ದೀರಾ ಇದು ಮಾಡುವಂಥದ್ದು ಮಾಡುವಂತದ್ದು ಒಂದು ಸ್ಕ್ರೀನ್ ಝೂಮ್ ಕೂಡ ಮಾಡಬಹುದು ಮತ್ತೆ ಫೋಕಸ್ ಸಹ ಇದರಲ್ಲಿ ಮಾಡಬಹುದು ಇದಿಷ್ಟೇ ಅಲ್ಲ ಈ ಒಂದು ಪ್ರೊಜೆಕ್ಟರ್ಗೆ ಒಂದು ಕವರ್ ನ ಸಹ ನೀಡಲಾಗಿದೆ ಮುಂದೆ ನೋಡ್ತಾ ಇದ್ರೆ ಈ ಒಂದು ಆ ಪ್ರೊಜೆಕ್ಟರ್ ನ ಒಂದು ಲೆನ್ಸ್ ನ ಕವರ್ ನ ಸಹ ಇದರಲ್ಲಿ ನೀಡಲಾಗಿರುವಂತದ್ದು ಇದರ ಜೊತೆಗೆ ಈ ಒಂದು ಪ್ರೊಜೆಟ್ ಫ್ಯಾನ್ಗಳು ತುಂಬ ತುಂಬಾ ಜಾಸ್ತಿ ಸೌಂಡ್ ಮಾಡಲ್ಲ ಅಂತ ಹೇಳಬಹುದು ಅಷ್ಟೊಂದು ಸೌಂಡ್ ಇಲ್ಲ ನಾನು ನೋಡಿದೀನಿ ತುಂಬಾ ಸೌಂಡ್ ಮಾಡುವಂಥ ಪ್ರೊಜೆಕ್ಟ್ ಬಟ್ ಈ ಒಂದು ಪ್ರೊಜೆಕ್ಟ್ನಲ್ಲಿ ಅಷ್ಟೊಂದು ಸೌಂಡ್ ಆಗೋದಿಲ್ಲ ಅಂತ ಹೇಳ್ಬೋದು ಈ ಪ್ರೊಜೆಕ್ಟ್ನ ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ವೈಟ್ ಏನಿಲ್ಲ ಮತ್ತು ಸೆಟಪ್ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿರುವಂತದ್ದು ಈ ಒಂದು ಪ್ರೊಜೆಟ್ ಲೈಫ್ ಬಗ್ಗೆ ಮಾತನಾಡಿದ್ರೆ ಈ ಒಂದು ಪ್ರೊಜೆಕ್ಟ್ ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಅಂದರೆ ಲೈಟ್ ಜಾಸ್ತಿ ಇರುವಂಥ ಜಾಗದಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಾಲ್ಕು ಸಾವಿರದ ಐನೂರು ಅವರ ತನಕ ಈ ಒಂದು ಪ್ರೊಜೆಕ್ಟ್ ಬಾಳಕೆ ಬರುತ್ತೆ ಮತ್ತು ಎಕೋ ಮೋಡ್ ಅಂದ್ರೆ ನೀವು ಕತ್ತಲೆ ಇರುವಂಥ ಜಾಗ ನೀವು ತುಂಬ ಒಂದು ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಮಾಡಿ ನೀವು ಯೂಸ್ ಮಾಡ್ತಾ ಇದ್ರ ಅಂದರೆ ಏಳು ಸಾವಿರದ ಐನೂರು ಅವರ್ ತನಕ ಈ ಒಂದು ಲೈಫ್ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಒಂದು ರೀತಿ ನನ್ನ ಪ್ರಕಾರ ಒಳ್ಳೆಯ ಒಂದು ಲೈಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಹೇಳೋದಾದರೆ ಈ ಒಂದು ಪ್ರೊಜೆಕ್ಟ್ರನ್ನ ಸ್ಕ್ರೀನ್ ಕ್ವಾಲಿಟಿ ಕಲರ್ ಕ್ವಾಲಿಟಿ ಮತ್ತು ಸೆಟ್ ಅಪ್ ಮಾಡುವಂಥದ್ದು ಮತ್ತು ಬಿಲ್ಡ್ ಕ್ವಾಲಿಟಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ಮನೆಯಲ್ಲಿ ಒಂದು ಹೋಮ್ ಥಿಯೇಟರ್ ರೀತಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದೀರ ಅಂದರೆ ಇದು ನನ್ನ ಪ್ರಕಾರ ಪರ್ಫೆಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೊಜೆಕ್ಟರ್ನ ಬಗ್ಗೆ ಇನ್ನೂ ಒಂದು ಪ್ರೊಜೆಕ್ಟರ್ನ ಬೆಲೆಯ ಬಗ್ಗೆ ಮಾತನಾಡೋದಾದ್ರೆ ಈ ಒಂದು ಪ್ರೊಜೆಕ್ಟರ್ಗೆ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂದರೆ ಆ ಹತ್ರ ಐವತ್ತ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇದನ್ನ ನೀವು ಅಫಿಷಿಯಲ್ ಎಪ್ಸಾನ್ ವೆಬ್ಸೈಟ್ನಲ್ಲೂ ಸಹ ಪರ್ಚೇಸ್ ಮಾಡಬಹುದು ಅಥವಾ ಅಮೆಝಾನಲ್ಲೂ ಅಲ್ಲೂ ಸಹ ನೀವು ಪರ್ಚೇಸ್ ಅನ್ನು ಅದರ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು ನೀವು ಪರ್ಚೇಸ್ನ ಮಾಡೋದಾದ್ರೆ ನನ್ನ ಪ್ರಕಾರ ಈ ಒಂದು ಬಡ್ಜೆಟ್ನಲ್ಲಿ ಒಂದು ಬೆಸ್ಟ್ ಪ್ರೊಜೆಕ್ಟರ್ ಅಂತ ಅಂತ ಅನ್ಕೋತೀನಿ ಪ್ರೊಜೆಕ್ಟರ್ ಯಾವುದು ಕಮ್ಮಿ ಬೆಲೆ ಅಂತೂ ಬರಲ್ಲ ಕಮ್ಮಿ ಬೆಲೆ ಆಗಿದ್ದರೆ ಅದೇ ರೀತಿ ಕ್ವಾಲಿಟಿ ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜಲ್ಲಿ ನನಗೆ ಇಷ್ಟ ಆಯಿತು ಈ ಒಂದು ಫೀಚರ್ ನೀಡ್ತಾ ಇರುವಂಥದ್ದು ಇವರು ಅಂತ ನನಗನ್ಸುತ್ತೆ ಇದಿಷ್ಟು ಪ್ರೊಜೆಕ್ಟರ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಎಲ್ಲ ಲೈಕ್ ಫಾಲೋ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ತಿನ್ನ ನಾಳೆ